ನಾನು ಒಂದು ಬಸ್ ಕೆಳಗೆ ಅಪಘಾತದಲ್ಲಿ ಬಿದ್ದವ. ಒಂದು 6 ತಿಂಗಳು ಮಲೆಗೆಲ್ಲೇ ಇದ್ದೆ. ನಮಸ್ತೆ, ನಾನು ಉಡುಪಿ ಸೆರಾಕೆರಿಂದ. ನಮ್ ಜೊತೆ ರಮೇಶ್ ಪ್ರಭು ಅಪ್ಪ ಇದ್ದಾರೆ. ಅವ್ರ ಹತ್ರ ಕೇಳ್ತಾ ಬರುವ ಸೆರಾಕೇರ್ ಥೆರಪಿ ಅವರ ಲೈಫ್ ಅಲ್ಲಿ ಯಾವ ರೀತಿ ಚೇಂಜಸ್ ಅನ್ನುವಂಥದ್ದನ್ನ ತಂದಿದೆ ಹೇಳಿ. ನಮಸ್ತೆ ಅಪ್ಪ. ನಮಸ್ತೆ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಕಾಜರ್ಗುತ್ತೇನೆ, ಹಿರಡ್ಕ. ಸೆರಾಕೇರಿಗೆ ಎಷ್ಟು ಟೈಮಿಂದ ಬರ್ತಾ ಇದ್ದೀರಾ? ಒಂದು 15 ದಿನ ಆಯ್ತು ಅಷ್ಟೇ. 15 ದಿನದಿಂದ ಬರ್ತಾ ಇದ್ದೀರಾ. ಓಕೆ, ಸೆರಾಕೇರಿಗೆ ಬರ್ಲಿಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರಿ ಅಪ್ಪ? ನಾನು ಒಂದು ಬಸ್ ಕೆಳಗೆ ಅಪಘಾತದಲ್ಲಿ ಬಿದ್ದವ. ತುಂಬಾ ನನಗೆ ನೋವಿತ್ತು, ನೋವು ತುಂಬಾ. ಒಂದು 6 ತಿಂಗಳು ಮಲೆಗೆಲ್ಲ ಇದ್ದೆ. ಆಮೇಲೆ ನನ್ನ ಪ್ರಯತ್ನ, ನಾನು ಇದ್ದು ಕೆಲಸ ಸೇರಿದ್ದೇನೆ. ಈಗ ನನಗೆ ಎಲ್ಲ ಗುಣ ಆಗಿರಲ್ಲ. ಅದು ಗಂಟು ನೋವು ಮತ್ತೆ ಮೊಣಕಾಲು ನೋವು, ಇದು ತುಂಬಾ ಸಮಸ್ಯೆ ಇತ್ತು. ಉಸಿರಾಟ ಮತ್ತೆ ಕಿವಿದು ತುರ್ಕಿ ಎಲ್ಲ ಇತ್ತು. ಮತ್ತೆ ನನಗೆ ನಡಿಲಿಕ್ಕೆ ಓಡ್ಲಿಕ್ಕೆ ಆಗ್ತಿಲ್ಲ ಜಾಸ್ತಿ. ಮತ್ತೆ ನಾನು ಪೆಟ್ರೋಲ್ ಪಂಪ್ ಡ್ಯೂಟಿ ಮಾಡುವಾಗ ನನಗೆ ಕೂತು ಹೇಳಲಿಕ್ಕೆ ಆಗ್ತಿರಲಿಲ್ಲ. ಗಂಟು ಎಲ್ಲ ಕೆಲ ನೋವು ಆಗ್ತಿತ್ತು, ಕಷ್ಟ ಆಗ್ತದೆ, ಸುಸ್ತಿ ಆಗ್ತಿತ್ತು. ಅದರ ಜೀವನ ಉಪಾಯಕ್ಕೋಸ್ಕರ ಏನಾದ್ರೂ ದುಡಿಬೇಕಲ್ವಾ? ಮತ್ತೆ ದುಡಿ ಹಾಕುವವರು ಯಾರಿಲ್ಲ, ನಾವು ಹಿರಿಯರಾಗಿದ್ದ ಇದ್ದರಿಂದ. ಓಕೆ, ಸೆರಾಕೇರಿಗೆ ಬಂದ ನಂತರ ನಿಮ್ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಗೆ ಯಾವ್ದಕ್ಕೆ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಂಡಿದ್ದೀರಿ? ಈಗ ನೋವು ನಂಗೆ ತುಂಬಾ ಕಮ್ಮಿ ಆಗಿದೆ. 90% ಗಂಟು ನೋವು, ಸೊಂಟ ನೋವು, ಸೊಂಟ ತುಂಬಾ ನೋವಿತ್ತು ನನ್ಗೆ. ಮತ್ತೆ ಎಷ್ಟು ವರ್ಷದಿಂದ ಇತ್ತಪ್ಪ ನಿಮ್ಗೆ? ಆಕ್ಸಿಡೆಂಟ್ ಆದ್ಮೇಲೆ ಒಂದು 10-12 ವರ್ಷದಿಂದ. 10-12 ವರ್ಷದಿಂದ ಒಂದು ಬ್ಯಾಕ್ ಪೇನ್ ಅನ್ನುವಂಥದ್ದು ಇತ್ತು. ಇವಾಗ ಸೆರಾಕೇರಿಗೆ ಬಂದು 15 ದಿನದಲ್ಲೇ ನಿಮ್ಗೆ ತುಂಬಾ ಗುಣ ಆಗಿದೆ. ಈಗ ಮತ್ತೆ ಎದೆನೋ ಕೂಡ ಗುಣ ಆಗಿದೆ. ತುಂಬಾ ಸೈಡ್ ಇತ್ತು, ಅಂದ್ರೆ ಹುಡಿ ಆದದಲ್ವಾ, ಅದು ಸ್ವಲ್ಪ ಈಗ ಸ್ವಲ್ಪ ಚೇತರಿಸ ಬಂದಿದೆ. ತುಂಬಾ ಉಸಿರಾಟ ಕೂಡ ಆಗುತ್ತೆ, ಅಂದ್ರೆ ತೊಂದರೆ ಇಲ್ಲ. ಮತ್ತು ರೀಸಸ್ ಕೂಡ ಪ್ರಾಬ್ಲಮ್ ಇತ್ತು ನಂದು, ನೀರು ಕೂಡ ಇದು ಕಂಟ್ರೋಲ್ ಇರಲಿಲ್ಲ. ಈಗ ತಕ್ಕ ಮಟ್ಟಿಗೆ ಅದು ಕೂಡ ಕ್ಲಿಯರ್ ಆಗಿದೆ ಹೇಳ್ಬೋದು. ಹೌದು. ಓಕೆ ಅಪ್ಪ, ಸೆರಾಕೇರಿಗೆ ಬರುವವರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಇಲ್ಲಿ ಬಂದವರೆಲ್ಲ ನಿಮ್ಮ ಆರೋಗ್ಯ ಸುಧಾರುತ್ತದೆ, ಬಿಪಿ ಶುಗರ್ ಎಲ್ಲ ಗುಣ ಮಟ್ಟ ಆಗ್ತದೆ, ನೀವೆಲ್ಲ ಬನ್ನಿ ಅಂತ. ಒಂದು 2-3 ಜನ ಕರ್ಕೊಂಡ್ ಬಂದಿದ್ದೇನೆ, ಇನ್ನು ಬರೋರು ಇದ್ದಾರೆ. ಓಕೆ ಅಪ್ಪ, ಆಯ್ತು.